Hi friends, welcome to my channel. Hey Gidira, naan chenagidini. Ivattin topic bandu how to get glossy skin. Andre manenalli sigo ingredients, natural ingredients inda naavu glossy skin na hege nappukolukutta. Idralli three steps irutte. Ondu cleansing, ondu scrubbing process. Andre modlu cleansing ge yen use madodu anta ಸ್ವಲ್ಪ ಹಸಿ ಹಾಲು ಅಂದರೆ ರಾ ಮಿಲ್ಕ್ ತೊಗೊಂಡು ಅದನ್ನು ಫೇಸ್ ಪೂರ್ತಿ ಈ ರೀತಿ ಕಾಟನ್ನಲ್ಲಿ ಕ್ಲೀನಾಗಿ ಕ್ಲಿಯರಾಗಿ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಹಾಲು ಒಳ್ಳೆ ಮಾಯಿಶ್ಚರೈಸರು, ಮತ್ತು ಸ್ಕಿನ್ ಮೇಲೆ ಏನೇ ಒಂದು ಪಾರ್ಟಿಕಲ್ ಇದ್ದರು ಅಂದರೆ ಡಸ್ಟು ಅಥವಾ ಏನೇ ಇರಲಿ ಕ್ಲೀನ್ ಮಾಡುತ್ತೆ, ಸ್ಮೂತ್ನೆಸ್ ಕೊಡುತ್ತೆ, ತುಂಬ ಸ್ಮೂತ್ ಆಗುತ್ತೆ ಇನ್ನು ಹಾಲಿಂದ. ಸೊ ಹಾಲಿಂದ ಫುಲ್ಲು ಫೇಸ್ ಪೂರ್ತಿ ಕ್ಲಿಯರಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಹಾಲಿಂದ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಫೇಸ್ನ. ಇವಾಗ ವಾಶ್ ಮಾಡ್ಕೋಬೇಕು. ಹಾಲಲ್ಲಿ ಫೇಸ್ ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಪೂರ್ತಿ ವಾಶ್ ಮಾಡಿಕೊಂಡು ಈ ರೀತಿ ಫೇಸ್ ಫುಲ್ ಕ್ಲೀನ್ ಮಾಡ್ಕೋಬೇಕು. ಮತ್ತು ಕ್ಲಿನ್ಸಿಂಗ್ ಆಯಿತು. ನೆಕ್ಸ್ಟು ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗಿಗೆ ಏನು ಯೂಸ್ ಮಾಡೋದು, ಹೇಗೆ ಸ್ಕ್ರಬ್ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಟೊಮೊಟೊ ತಗೊಂಡು ಸಣ್ಣದಾಗಿ ತುರ್ಕೋಬೇಕು, ಅಂದರೆ ಅದರಲ್ಲಿರೋ ಜ್ಯೂಸು ನಮಗೆ ಬೇಕಲ್ವ. ಸೊ ಸಣ್ಣದಾಗಿ ತುರ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಟೊಮೊಟೊ ಜ್ಯೂಸ್ನ ಫಿಲ್ಟರ್ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ತಗೊಳ್ಳಿ, ಶುಗರ್, ಮತ್ತು ಪ್ಯೂರ್ ಆರ್ಗಾನಿಕ್ ಹನಿ ತಗೊಳ್ಳಿ, ಅದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಫುಲ್ಲು ಮೂರನ್ನು ಕ್ಲಿಯರಾಗಿ ಮಿಕ್ಸ್ ಮಾಡಿ ಮೂರನ್ನು ಫುಲ್ಲು ಕ್ಲಿಯರಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬ ಪ್ರೆಷರ್ ಆಗುತ್ತೆ. ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿ ಸ್ಮೂತಾಗಿ. ಓವರ್ ರಬ್ ಮಾಡಬೇಡಿ, ಯಾಕೆಂದರೆ ಕೆಲವೊಂದು ಸ್ಕಿನ್ ಸ್ಮೂತ್ ಇರುತ್ತೆ. ಸೊ ಹಾಗಾಗಿ ತುಂಬ ರಬ್ ಮಾಡಬೇಡಿ, ಓವರ್ ರಬ್ ಮಾಡಬೇಡಿ. ಸಿಂಪಲ್ಲಾಗಿ ಈ ರೀತಿ ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿ. ಇವಾಗ ಸ್ಕ್ರಬ್ಬಿಂಗ್ ಆಯಿತು, ವಾಶ್ ಮಾಡ್ಕೊಳ್ಳಿ. ಸ್ಕ್ರಬ್ಬಿಂಗು ಮುಗಿತು. ನೆಕ್ಸ್ಟ್ ಫೈನಲ್ ಲಾಸ್ಟ್ ಪ್ರೊಸೀಜರ್. ಇನ್ನೂ ಪ್ರಾಡಕ್ಟ್ಸ್ ಇಲ್ಲ, ನೋಡ್ಕೊಂಬರೋಣ. 1.5 ಸ್ಪೂನ್ ಕಡಲೆ ಹಿಟ್ಟು,
ಅಂದರೆ ಗ್ರಾಮ್ ಫ್ಲೋರ್, ಅದ್ರ ಜೊತೆ ಒಂದು ಸ್ಪೂನ್ ಹಳದಿ ಪೌಡರ್, ಹಳದಿ ಗೊತ್ತಲ್ವ ಒಳ್ಳೆ ಆಂಟಿಬಯೋಟಿಕ್ಕು, ಏನೇ ಇನ್ಫೆಕ್ಷನ್ಸ್ ಇದ್ರೂ ಅಂದರೆ ಮೊಬೈಲ್ಗಳು ಕ್ಯೂರ್ ಆಗುತ್ತೆ. ಎರಡು ಮಿಕ್ಸ್ ಮಾಡಿದ್ಮೇಲೆ ಜೊತೆಗೆ ಒಂದು ಎರಡು ಎರಡೂವರೆ ಸ್ಪೂನ್ ಹಾಲು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಹಸಿ ಹಾಲು ರಾ ಮಿಲ್ಕ್ ಮಿಕ್ಸ್ ಮಾಡ್ಕೊಂಡು ಮೂರನ್ನು ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಳಿ. ಓಕೆ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.